ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ತರಗತಿಗೆ ಸುಸ್ವಾಗತ. ಈಗಾಗಲೇ ನೀವು ಆನ್ಲೈನ್ ತರಗತಿಯಲ್ಲಿ ಭಾಗವಹಿಸಿ ತುತ್ತೂರಿ ಪದ್ಯದ ವಿವರಣೆ ಹಾಗೂ ಕವಿಯ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ. ನಲ್ಮೆಯ ಮಕ್ಕಳೇ, ನೀವು ಕಲಿತ ಪಾಠ ಅಥವಾ ಪದ್ಯದ ನೋಟ್ಸನ್ನು ಕೂಡ PDFನಲ್ಲಿ ಕಳುಹಿಸುತ್ತೇವೆ. ಅದನ್ನು ನಿಮ್ಮ ಕನ್ನಡ ನೋಟ್ಸ್ನಲ್ಲಿ ಅಂದವಾಗಿ ತಪ್ಪಿಲ್ಲದಂತೆ ಬರೆಯಿರಿ. ನಾವು ಅದನ್ನು ಕರೆಕ್ಷನ್ಗಾಗಿ ಕೇಳಿದಾಗ ತಪ್ಪದೆ ಶಾಲೆಗೆ ನೋಟ್ಸ್ ತಲುಪಿಸಬೇಕು. ಈಗ ಈ ಪದ್ಯದ ಕವಿಯ ಪರಿಚಯ ಹಾಗೂ ವಿವರಣೆಯನ್ನು ವಿಡಿಯೋ ಮೂಲಕ ಮತ್ತೊಮ್ಮೆ ತಿಳಿಯೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ಮೊದಲಿಗೆ ನಾವು ಈ ಪದ್ಯವನ್ನು ರಾಗವಾಗಿ ಹಾಡೋದು ಹೇಗೆ ಎಂಬುದನ್ನು ಕಲ್ತ್ಕೊಳ್ಳೋಣ. ಬಣ್ಣದ ತಗಡಿನ ತುತ್ತೂರಿ ತಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ತಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು ಸನಿದಪ್ಪ ಮಗರಿಸ ಊದಿದನು ಸನಿದಪ್ಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ. ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಭದ ಕೋಳಿಯ ರೀತಿಯಲ್ಲಿ ಜಂಭದ ಕೋಳಿಯ ರೀತಿಯಲ್ಲಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರು ಗಂಟಲು ಕಟ್ಟಿತು ನೀರು. ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು. ಸರಿಗಮ ಊದಲು ನೋಡಿದನು ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಬೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು. ಜಂಬದ ಕೋಳಿಗೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಜಂಬದ ಕೋಳಿಗೆ ಗೋಳಾಯಿತು. ಮಕ್ಕಳೇ, ಈಗ ನಾವು ಈ ಪದ್ಯವನ್ನು ರಾಗವಾಗಿ ಹಾಡೋ ಬಗೆಯನ್ನು ತಿಳ್ಕೊಂಡ್ವಿ ಅಲ್ವಾ? ಹಾಗಾದರೆ ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥಗಳ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ಪದಗಳ ಅರ್ಥ ಪರಿಚಯ. ಕಾಸು ಹಣ. ಜಂಭ ಅಹಂಕಾರ. ಹಾಳಾಗು ಕೆಟ್ಟು ಹೋಗು. ಸದ್ದು ಸಪ್ಪಳ. ಸಂಜೆ ಸಾಯಂಕಾಲ. ಮತ್ತೊಮ್ಮೆ, ಕಾಸು ಹಣ. ಜಂಭ ಅಹಂಕಾರ. ಹಾಳಾಗು ಕೆಟ್ಟು ಹೋಗು. ಸದ್ದು ಸಪ್ಪಳ. ಸಂಜೆ ಸಾಯಂಕಾಲ. ತುತ್ತೂರಿ ಪದ್ಯವನ್ನು ಬರೆದ ಕವಿ GP ರಾಜರತ್ನಂ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು.
ತನಗೆ ತುತ್ತೂರಿ ಇದೆ ಎಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಭದ ಕೋಳಿಯ ರೀತಿಯಲ್ಲಿ, ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗ 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 ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಭದ ಕೋಳಿಗೆ ಗೋಳಾಯಿತು. ಜಂಭದ ಕೋಳಿಗೆ ಗೋಳಾಯಿತು. ಮಕ್ಕಳೇ, ತುತ್ತೂರಿ ಪದ್ಯವನ್ನ ವಾಚನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ ಅಲ್ವಾ? ಈಗ ಈ ಪದ್ಯದ ಸಾರಾಂಶವನ್ನ ಕಲ್ತ್ಕೊಳ್ಳೋಣ ಬನ್ನಿ. ಕಸ್ತೂರಿ ಎಂಬ ಹುಡುಗನು ಕಾಸಿಗೆ ಅಂಗಡಿಯಲ್ಲಿ ಬಣ್ಣದ ತಗಡಿನ ತುತ್ತೂರಿಯನ್ನ ತೆಗೆದುಕೊಳ್ತಾನೆ. ಈ ತುತ್ತೂರಿಯನ್ನ ತೆಗೆದುಕೊಂಡು ಆತ ಸರಿಗಮ ಪದನಿಸ ಸನಿದಪ ಮಗರಿಸ ಎಂಬಂತಹ ಸಂಗೀತದ 7 ಸ್ವರಗಳನ್ನ ಅದರಲ್ಲಿ ಬಾರಿಸ್ತಾ ಬಹಳ ಸಂತೋಷದಿಂದ ಇರ್ತಾನೆ. ಹಾಗೆ ನನಗೆ ಮಾತ್ರ ತುತ್ತೂರಿ ಇದೆ, ಇನ್ನಾರಿಗೂ ತುತ್ತೂರಿ ಇಲ್ಲ. ಈ ತುತ್ತೂರಿಯಲ್ಲಿ ನಾನ್ ಮಾತ್ರ ಸರಿಗಮ ಪದನಿಸ ಸನಿದಪ್ಪ ಮಗರಿಸ ಊದ್ತಾ ಇದ್ದೇನೆ, ಇನ್ಯಾರಿಗೂ ಇದು ಬರಲ್ಲ ಅಂತ ಮನಸ್ಸಿನಲ್ಲೇ ಅನ್ಕೊಳ್ತಾ ಅಹಂಕಾರ ಪಡ್ಕೋತಾನೆ. ಅಷ್ಟಕ್ಕೆ ಮಾತ್ರ ಸೀಮಿತನಾಗಿದ್ದೆ ಅವನು. ಜಂಬದ ಕೋಳಿಯ ರೀತಿಯಲ್ಲಿ ಊರಿನ ಪ್ರಮುಖ ಬೀದಿಯಲ್ಲಿ ಸರಿಗಮ ಪದನಿಸವನ್ನ ಊದ್ತಾ ತುತ್ತೂರಿ ನನಗೆ ಮಾತ್ರ ಇದೆ ಅಂತ ಅವನು ಜಂಬದಿಂದ ಓಡಾಡ್ತಾ ಇರ್ತಾನೆ. ಹೀಗೆ ಒಮ್ಮೆ ತುತ್ತೂರಿಯನ್ನ ಊದ್ತಾ ಒಂದು ಕೊಳದ ಬಳಿ ಬರ್ತಾನೆ. ಸಂಜೆ ಸಮಯ ಆಗಿರ್ತದೆ. ಕಸ್ತೂರಿಯ ಕೈಯಲ್ಲಿದ್ದ ಆ ತುತ್ತೂರಿ ಜಾರಿ ಕೊಳದ ನೀರಿನ ಒಳಗೆ ಬಿದ್ದೋಗುತ್ತೆ. ಆ ಬಿದ್ದಂತ ತುತ್ತೂರಿಯನ್ನ ಎತ್ಕೊಂತಾನೆ, ಮತ್ತೆ ಸರಿಗಮ ಊದಲು ನೋಡ್ತಾನೆ. ಆ ತುತ್ತೂರಿಯ ಗಂಟಲಿನಲ್ಲಿ ನೀರು ತುಂಬಿಕೊಂಡ್ಬಿಟ್ಟು ಸರಿಗಮ ಪದ ನಿಸ ಎಂದು ಊದಕ್ಕೋದ್ರೆ ಅದು ಗಗ 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 ಅನ್ನುವಂತಹ ಸದ್ದನ್ನ ಮಾಡುತ್ತೆ. ಬಣ್ಣದಿಂದ ಅಲಂಕಾರಗೊಂಡ ಆ ತುತ್ತೂರಿಯು ನೀರಿನಲ್ಲಿ ಕರಗಿ ಹೋಗಿರುತ್ತೆ ಬಣ್ಣವೆಲ್ಲ. ಆ ತುತ್ತೂರಿ ಹೇಗಿರುತ್ತೆ ಅಂದ್ರೆ ಎಲ್ಲ ಬೋಳಾಗಿರುತ್ತೆ, ಬಣ್ಣವೆಲ್ಲ ಹೋಗಿರುತ್ತೆ. ಬಣ್ಣ ಹೋಗಿರೋ ಆ ತುತ್ತೂರಿಯನ್ನು ನೋಡ್ತಾನೆ, ಊದೋದಕ್ಕೂ ನೋಡ್ತಾನೆ, ಎರಡೂ ಕೂಡ ಸರಿಯಾಗಿರೋಲ್ಲ. ಆವಾಗ ಆತನಿಗೆ ಬಹಳ ಬೇಸರ ಆಗುತ್ತೆ. ನನ್ನ ಬಣ್ಣದ ತುತ್ತೂರಿ ಹಾಳಾಯ್ತಲ್ಲ ಅಂತ ಗೋಳಾಡ್ತಾನೆ, ಅಳ್ತಾ ಇರ್ತಾನೆ. ಕೊನೆಗೆ ಅವನಿಗೆ ಒಂದು ಸತ್ಯ ಅರಿವಾಗುತ್ತೆ. ಏನಪ್ಪಾ ಅಂದ್ರೆ, ನನ್ನ ಹತ್ರ ಮಾತ್ರ ಇತರರಿಗಿಲ್ಲದಿರುವ ವಸ್ತುಗಳಿದೆ ಎಂದು ನಾನು ಅಹಂಕಾರ ಪಡಬಾರದು. ಅವನ ಅಹಂಕಾರದ ತಪ್ಪಿನ ಅರಿವಾಗ್ತದೆ. ತನ್ನ ತಪ್ಪನ್ನ ಆತ ತಿದ್ಕೊಳ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪದ್ಯ ನಮಗೆ ಏನನ್ನ ತಿಳಿಸ್ಕೊಡ್ಕೊಟ್ಟಿದೆ? ನಮಗೆ ಸಂತೋಷ, ದುಃಖ, ನೋವು ಇವೆಲ್ಲ ಆಗುತ್ತೆ. ಆದರೆ ಇದರ ಮಧ್ಯೆ ನಾವು ಎಲ್ಲರ ಜೊತೆಗೂಡಿ ಬದುಕಬೇಕು, ಎಲ್ಲರ ಜೊತೆ ಜೊತೆಯಾಗಿ ಬದುಕಬೇಕು. ಆ ಜೊತೆಗಾರಿಕೆಯ ಬದುಕಿನಲ್ಲಿ ಯಾವತ್ತೂ ಅಹಂಕಾರವನ್ನ ಪಡಬಾರದು, ಅಂದ್ರೆ ಜಂಬವನ್ನ ಪಡಬಾರದು. ಒಂದ್ ವೇಳೆ ನಾವು ಜಂಬವನ್ನ ಪಟ್ಟು ಇತರರಿಗಿಂತ ನಾವು ಶ್ರೇಷ್ಠ
ಇತರರು ಕೀಳು ಅಂತ ಅನ್ಕೊಂಡ್ಬಿಟ್ರೆ ತುತ್ತೂರಿ ಪದ್ಯದಲ್ಲಿ ಕಸ್ತೂರಿಗೆ ಆಯ್ತಲ್ಲ ಬೇಸರಿಕೆ ದುಃಖ, ಆ ತರಹದ ದುಃಖ ನಮ್ಮ ಜೀವನದಲ್ಲೂ ನಮಗೂ ಬರಬಹುದು ಎಂಬುದನ್ನು ಬಹಳ ಸರಳವಾಗಿ ಸುಲಲಿತವಾಗಿ ನಿಮಗೆ ಜಿ ಪಿ ರಾಜರತ್ನಂರವರು ತಿಳಿಸ್ಕೊಟ್ಟಿದ್ದಾರೆ. ಈ ಪದ್ಯದ ಸಾರಾಂಶ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಈಗ ನಾವು ನೀವು ಎಲ್ಲರೂ ಸೇರಿ ಇಂತಹ ಸುಂದರವಾದ ಪದ್ಯವನ್ನು ರಚನೆ ಮಾಡಿದಂತಹ ಜಿ ಪಿ ರಾಜರತ್ನಂ ಅವರಿಗೆ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಗಳನ್ನು ಎಲ್ಲರಿಗೂ ಧನ್ಯವಾದಗಳು.